ಉತ್ತರ ಕನ್ನಡ ಜಿಲ್ಲೆಯ ಮುಗೇರ್ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡುವುದನ್ನ ನಿಲ್ಲಿಸಿದ್ದರಿಂದ ಅನೇಕ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಅವರು ಇಂದು ರಸ್ತೆಯ ಬದಿಯಲ್ಲಿ ಪಕೋಡ ಮಾರಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎಂದು ಬಿಂಬಿಸುವ ಅಣಕು ಪ್ರದರ್ಶನ ಮುಗೇರ್ ಸಮಾಜದ ಧರಣಿ ಸತ್ಯಾಗ್ರಹದ ಭಾಗವಾಗಿ ಪ್ರದರ್ಶಿಸಲಾಯಿತು. ಮೊಗೇರ್ ಸಮಾಜದವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹದ ಸ್ಥಳದಲ್ಲಿ ಸಮಾಜದ ಕೆಲವು ನಿರುದ್ಯೋಗಿ ಯುವಕರು ಶುಕ್ರವಾರ ಪಕೋಡ, ಬೋಂಡಾ, ಮಿರ್ಚಿ ಬಜೆ ಮಾಡಿ ಮಾರಾಟ ಮಾಡುವುದರ ಮೂಲಕ ತಮಗಾಗಿರುವ ಅನ್ಯಾಯದ ವಿರುದ್ಧ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರು. ಮೊಗೇರ್ ಮಕ್ಕಳ ಕತೆ ಹಿಂಗೆ ಆಗಿದೆ, ವರ್ಷ ವರ್ಷ ಇದೇ ಕತೆ. 8 ವರ್ಷ ಆಯಿತು, ನಾನು ಡಿಗ್ರಿ ಮಾಡಿ 8 ವರ್ಷ ಆಯಿತು. ಒಂದು ಮೊಗೇರ್ ಸಿಂಧುತ್ವ ಸರ್ಟಿಫಿಕೇಟ್ ಕೊಡೋದಿಲ್ಲ ಎಂತ ಇಲ್ಲ. ಈ ಸರ್ಕಾರದಿಂದ 8 ವರ್ಷ ಡಿಗ್ರಿ ಮಾಡ್ಕೊಂಡು ಒಂದು ಜಾಬ್ ಅಪ್ಲೈ ಮಾಡಿದ್ರು, ಅಲ್ಲಿ ಸಿಂಧುತ್ವ ಸರ್ಟಿಫಿಕೇಟ್ ಕೇಳ್ತಾರೆ, ನಮ್ಗೆ ಅದು ಕೊಡೋದಿಲ್ಲ. ನಮ್ಗೆ ಜಾಬಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವೆಂತ ಮಾಡ್ಲಿಕ್ಕಾಗುತ್ತೆ? ಈಗ ಏನಾದರೂ ಒಂದು ಮಾಡಬೇಕಲ್ಲ, ಜೀವನ ಅಂದಮೇಲೆ ಏನಾದರೂ ಮಾಡಲೇಬೇಕು. ಹೌದಾ, ಏನು ಮಾಡೋದು ಈಗ? ಬಟ್ಟೆ ಪಾಟಿಗೆ ಏನಾದರೂ ಒಂದು ಮಾಡ್ತಾನೆ ಹೋಗ್ತೇನೆ. ನಾನು ಈ ಜಾಬ್ ಮಾಡ್ತಾ ಇದ್ದೀನಿ, ಇದೆ ನನ್ನ ಕೆಲಸ, ಇದೆ ಫ್ರೆಂಡ್ಸ್ ಬಜೆ, ಇದೇ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ಮೊಗೇರ ತನ್ನ ಸಹೋದರ ಶಿಕ್ಷಣವನ್ನ ಕಲಿತಿದ್ದಾನೆ. ಆದರೆ ಮೊಗೇರರಿಗೆ ಈ ಹಿಂದೆ ನೀಡಲಾಗುತ್ತಿದ್ದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಸ್ಥಗಿತಗೊಳಿಸಿದ್ದರಿಂದ ಆತನಿಗೆ ಸಿಂಧುತ್ವ ಪ್ರಮಾಣ ಪತ್ರ ಸಿಗದೆ ಸರ್ಕಾರಿ ಉದ್ಯೋಗಕ್ಕೆ ಹೋಗಲು ಆಗಿಲ್ಲ. ಹೀಗಾಗಿ ನಾವು ಸ್ವ ಉದ್ಯೋಗವನ್ನ ಮಾಡಿಕೊಂಡು ಪಕೋಡ ಮಾರಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ ಎಂದರು. ನಾವು ಸಹ ಒಂದು 5-6 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂತ ಇದ್ದೇವೆ. ಈಗೂ ಸಹ ನಮ್ಮ ತಮ್ಮನಿಗೂ ಸಹ ಡಿಗ್ರಿ ಮಾಡಿ ಖಾಲಿ ಇದ್ದಾನೆ. ಸಾಧಾರಣ ಒಂದು 12 ವರ್ಷದಿಂದ ನಮಗೆ ಸರ್ಟಿಫಿಕೇಟ್ ಒಂದು ಸರ್ಕಾರ ನಮಗೆ ಕೇಂದ್ರ ಸರ್ಕಾರ ನಮಗೆ ದಲಿತರು ಅಂತೇಳಿ ನಮ್ಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈಗಿನ ಒಂದು ಸರ್ಕಾರ ಮಧ್ಯದಲ್ಲಿ ಯಾತಕ್ಕಾಗಿ ಅಂತ ಗೊತ್ತಿಲ್ಲ, ಅದನ್ನು ಮಧ್ಯದಲ್ಲಿ ನಿಲ್ಲಿಸಿದೆ. ಈ ನಿಲ್ಲಿಸಿದ್ದರಿಂದ ಸಾಧಾರಣ ನಮ್ಮದು ಒಂದು 2-3 ಸಾವಿರ ಜನ ಡಿಗ್ರಿ ಮತ್ತು ಇನ್ನಿತರೆ ಏನೇನೋ ಜಾಬ್ ಹೋಗೋರೆಲ್ಲ ಖಾಲಿ ಇದ್ದಾರೆ. ಹಾಗೆ ಇವ್ರು ಮಾಡ್ತಾರೆ, ಇನ್ನು ಮುಂದೆ ಬರುವಂಥವ್ರಿಗೂ ಭಾಳ ಕಷ್ಟ ಆಗ್ತದೆ. ಎಲ್ಲರೂ ಪಕೋಡ ಮಾರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಉದ್ಯೋಗ ಮಾಡಬೇಕಂತೇಳಾದರೆ ಸರ್ಕಾರ ಇದನ್ನು ಎಚ್ಚೆತ್ಕೊಳ್ಬೇಕು, ಆದಷ್ಟು ಬೇಗ ನಮ್ಮವರಿಗೆ ಕೊಡುವಂಥದ್ದು ಮಾಡಬೇಕು. ಇಲ್ಲ ಅಂತೇಳಿದ್ರೆ ಈಗ ನಾವು 10-12 ದಿವಸದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇವ್ರು ಮನ್ಸು ಕೊಟ್ಟು ನಮ್ಮೆಲ್ಲರಿಗೂ ಒಂದು ಸಿಗುವಂಥದ್ದಾಗಬೇಕು. ಬನ್ನಿ, ಬಿಸಿ ಬಿಸಿ ಪಕೋಡ ಉಂಟು ಇಲ್ಲಿ, ಎಲ್ಲಿ ಅಣ್ಣ? ಬನ್ನಿ ಬನ್ನಿ, ಇಲ್ಲಿ ಬಿಸಿ ಬಿಸಿ ಪಕೋಡ, ಬನ್ನಿ ಬನ್ನಿ ಬನ್ನಿ, ಬಿಸಿ ಬಿಸಿ ಪಕೋಡ ಉಂಟು ಅಣ್ಣ, ಬನ್ನಿ 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 ಅಣ್ಣ, ಬನ್ನಿ, ಬಿಸಿ ಬಿಸಿ ಪಕೋಡ ಉಂಟು. ಸಮಾಜದಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನರು ಉನ್ನತ ಶಿಕ್ಷಣವನ್ನ ಕಲಿಯುತ್ತಿದ್ದರು. ಜಾತಿ ಪ್ರಮಾಣ ಪತ್ರ ರದ್ದತಿಯಿಂದ ಸರ್ಕಾರಿ ಉದ್ಯೋಗವನ್ನ ಮಾಡಲು ಹಿನ್ನಡೆಯಾಗಿದೆ. ಸರ್ಕಾರ ಇನ್ನಾದರೂ ನಮ್ಮ ಸಮಾಜದ ಬೇಡಿಕೆಗೆ ಈಡೇರಿಸಿ ಸ್ಥಗಿತಗೊಳಿಸಲಾಗಿದ್ದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪುನಃ ನೀಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.